ಲೆಟ್ಸ್ ಗೋ. ಇಲ್ಲಿ ಬೆಳೆ ಚೆನ್ನಾಗಿ ಬಂದಿದೆಯಾ? ಬಂದಿಲ್ವಾ? ಭತ್ತ. ನಿಮ್ಮ ಲೈಫು ಹಿಂಗೆ ಬಂಪರ್ ಬೆಳೆ ಬರಬೇಕು. ಬಂಪರ್ ಬೆಳೆ ಬರಬೇಕು ಅಂದರೆ ನೀವು ಯಾರೋ ಆಗುವಂತೆ ಆಗಬೇಕು ಅಂತ, ನಾನು ಅವ್ರ ಥರ ಆಗಬೇಕು. ಮೇಡಮ್ ಬಂದೋದ್ರೆ ಈಗ ಎಷ್ಟೋ ಜನ ಹೆಣ್ಮಕ್ಳಿಗೆ ಇನ್ಸ್ಪೈರ್ ಅವ್ರೀಗ, ನಾನು ಆ ಥರ ಆಗಬೇಕು ಅನಿಸ್ಬಿಟ್ಟಿದೆ. ಅಡಿಷ್ನಲ್ ಡಿ ಸಿ ಬಂದರು, ನಾನು ಆ ಥರ ಆಗಬೇಕು. ಸೈಕಿಯಾಟ್ರಿಸ್ಟ್ ಡಾಕ್ಟ್ರ್ ಬಂದರು, ನಾನು ಆ ಥರ ಆಗಬೇಕು ಅಂತ ಅನಿಸಿರುತ್ತೆ. ಆದರೆ ಎಷ್ಟು ಜನ ಆಗ್ತೀವಿ ಅಂತ, ಅವ್ರ ಥರ ಆಗಬೇಕು ಅನ್ಕೋತೀವಿ, ಆಗಲ್ಲ. ಯಾಕೆ ಆಗಲ್ಲ? ದೇರ್ ಇಸ್ ಎ ರೀಸನ್. ರಿಚ್ನೆಸ್, ಶ್ರೀಮಂತಿಕೆ ಅಂತ ಅಂದರೆ ನೀವೆಲ್ಲ ಇವತ್ತಿಂದ ಸ್ವಲ್ಪ ಚೇಂಜ್ ಮಾಡ್ಕೊಳ್ರಿ. ಈಗ ನಾನು ಸಣ್ಣ ಸ್ವಿಫ್ಟ್ ಕಾರಲ್ಲಿ ಬಂದಿದ್ದೀನಿ, ಏನು ದೊಡ್ಡ ಕಾರಲ್ಲ. ಬಿಕಾಸ್ ಐ ಆಮ್ ನಾಟ್ ಎ ಬಿಸ್ನೆಸ್ ಮ್ಯಾನ್. ನಂದು ಸೋಷಿಯಲ್ ಸರ್ವಿಸ್, ನನಗೆ ದುಡ್ಡು ಬೇಕಾಗಿಲ್ಲ, ಬರೋ ದುಡ್ಡಲ್ಲಿ ಬದುಕ್ತಾ ಇದ್ದೀನಿ. ಸಣ್ಣ ಸ್ವಿಫ್ಟ್ ಕಾರ್ ಅದೇ ನಾನೀಗ ಕನ್ವರ್ಟ್ ಇನ್ ಟು ಬಿಸ್ನೆಸ್. ಈ ಎಜುಕೇಷನನ್ನು ಬಿಸ್ನೆಸ್ ಮಾಡಿಕೊಂಡೆ ಅಂದರೆ ವಿತ್ತಿನ್ ಎ ಇಯರ್ ನೀವೇನು ಪೋರ್ಷೆ ಕಾರು ಜಾಗ್ವಾರ್ ಕಾರ್ ಅಂತೀರಾ, ಮುಂದಿನ ವರ್ಷ ಇದೇ ಬಳ್ಳಾರಿಗೆ ಬರಬೇಕಾದ್ರೆ ಆ ಕಾರಲ್ಲಿ ಬರ್ಬೋದು. ರಿಚ್ನೆಸ್ ಅನ್ನೋದು ಈ ಲೆವೆಲಿಗೆ ಥಿಂಕ್ ಮಾಡ್ಬೇಕು ನೀವು. ಹೈಯೆಸ್ಟ್ ಅದನ್ನು ಅನುಭವಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನೀವು ಅಷ್ಟೇ, ಥಿಂಕ್ ಲೈಕ್ ದಿಸ್ ಮಚ್. ನೀವು ನೋಡಿರ್ಬೋದು, ಅವ್ರು ಯಾರು ಕಾಂತಾರ ಮೂವಿ ಮಾಡಿದಂಥ ಡೈರೆಕ್ಟರ್ದು ಕೂಡ ಪ್ರೈವೇಟ್ ಜೆಟ್ ಇದೆ. ಇಲ್ಲ, ಅದು ಆ್ಯಕ್ಚುಲಿ ತಗೊಳ್ಳೋಷ್ಟು ದುಡ್ಡಿದೆ ಅಂತ. ಹಂಗೆ ಲೆವೆಲಿಗೆ ಶ್ರೀಮಂತಿಕೆ ಥಿಂಕ್ ಮಾಡಬೇಕು. ನಂಬರ್ ಟೂ ಬಂದರೆ ಪವರ್. ಪವರ್ಸ್ಗೆ ಬಂದರೆ ಡಿ ಸಿ ಆಗೋದು, ಎಸ್ ಪಿ ಆಗೋಂಥದ್ದು, ಆರ್ಮಿನಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಿದೆ, ಲೆಫ್ಟಿನೆಂಟು ಅದು ಇದು, ಅಥವಾ ಪಾಲಿಟಿಕ್ಸ್ನಲ್ಲಿ ಸಿ ಎಮ್ಮು, ಪಿ ಎಮ್ಮು, ಮಿನಿಸ್ಟರ್ಸು. ಹೆಂಗಿರುತ್ತೆ ಪವರ್ ಅಂತ ಅಂದರೆ ವೈಬ್ರೇಟ್ ಆಗ್ತಾ ಇರತ್ತೆ. ಈಗ ನಿಮಗೆ ಸದ್ಯಕ್ಕೆ ಮೇಡಮ್ ಇವರೆಲ್ಲ ಏನು ಬಾಸ್ಗಳ ಥರ ಕಂಡಿರ್ತಾರೆ, ಬಿಕಾಸ್ ಆಫ್ ದಿಸ್ ಇಸ್ ಡಿಸ್ಟಿಕ್ಟ್, ಇಲ್ಲಿ ಹಿಂಗೆ ಕಾಣ್ತಾ ಇರ್ತಾರೆ. ಇವರೇ ಅಲ್ಲಿ ನಮ್ಮ ಸಿ ಎಮ್ ಮೀಟಿಂಗ್ ಬಂದಿರ್ತಾರೆ, ಬೆಂಗಳೂರು ವಿಧಾನಸೌಧದಲ್ಲಿ ಕೂತಿರ್ತೀವಲ್ಲ, ಎಲ್ಲರೇ ಅವರು ಬಳ್ಳಾರಿ ಎಸ್ ಪಿ ಅಂದರೆ ಹಿಂಗೆ ನಿಂತ್ಕೊತಿರ್ತಾರೆ. ಅಂದರೆ ಇವ್ರಿಗಿಂತ ಮೇಲೊಂದು ಪವರ್ ಇದೆ. ಆದರೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಒಬ್ಬರು ಎಲ್ಲರಿ ಅವ್ರು ಕರ್ನಾಟಕ ಸಿ ಎಮ್, ಇನ್ನೊಬ್ರು ಎದ್ದು ನಿಂತ್ಕೊತಿರ್ತಾರೆ, ಅಲ್ಲೊಂದು ಪವರ್ ಇದೆ. ಹೈಯೆಸ್ಟ್ ಪವರ್ ಬೇಕು ಅಂದರೆ ಡ್ರೀಮ್ ಫಾರ್ ಪವರ್, ಡ್ರೀಮ್ ಫಾರ್ ರಿಚ್ನೆಸ್. ನೆಕ್ಸ್ಟ್ ಇನ್ನೊಂದಿದೆ, ಪಾಪ್ಯುಲ್ಯಾರಿಟಿ. ಓಕೆ ನೋಡ್ರಿ, ಅಲ್ಲಿ ನಿಮಗೆ ದುಡ್ಡು ತೋರಿಸಿದ್ರು ನಿಮಗೆ ಮಜಾ ಬರಲಿಲ್ಲ, ಪವರ್ ತೋರಿಸಿದ್ರು ಮಜಾ ಬರಲಿಲ್ಲ, ಅದ್ರ ಆಚೆಗೊಂದಿದೆ ಪಾಪ್ಯುಲ್ಯಾರಿಟಿ. ನಾವು ಈಗ ಸ್ಟೇಜಲ್ಲಿ ನೋಡಿದಾಗ ಅಡಿಷ್ನಲ್ ಡಿ ಸಿ ಇದ್ದಾರೆ, ಎಸ್ ಪಿ ಇದ್ದಾರೆ, ದೇ ಆರ್ ಪವರ್. ಓಕೆ, ನಮ್ಮ ಡಾಕ್ಟರ್ ಇದ್ದಾರೆ, ಹೀಸ್ ರಿಚ್ನೆಸ್ ಇನ್ ದ ಬ್ರೈನ್ ಆ್ಯಂಡ್ ಹಿಸ್ ಕ್ಯಾಪಬಿಲಿಟಿ, ಅವರಿದ್ದಾರೆ. ಬಟ್ ನೀವು ಚಪ್ಪಾಳೆ ಯಾರಿಗೆ ಕೊಡಿದ್ರಿ? ಮಂಜುನಾಥ್ ಕೊಡ್ದಿ, ದಟ್ ಈಸ್ ಪ್ರಖ್ಯಾತಿ. ಹಿಂಗೆ ಪಾಪ್ಯುಲ್ಯಾರಿಟಿ ಮೂರು ಥರದಿರತ್ತೆ. ಮನಿ ಬೇಕಾ ಮನಿ, ಪವರ್ ಬೇಕಾ ಪವರ್, ಪಾಪ್ಯುಲ್ಯಾರಿಟಿ ಬೇಕಾ ಪಾಪ್ಯುಲ್ಯಾರಿಟಿ. ಆ ಎಲ್ಲ ಕಡೆ ಕೆಲಸ ಮಾಡಬೇಕಾದ್ರೆ ಯು ಶುಡ್ ವರ್ಕ್ ಆನ್ ದಿಸ್. ನಿಮ್ಗೇನು ಅನಿಸುತ್ತೆ ಇವರೆಲ್ಲ ನೋಡಿದಾಗ? ನಾನು ಅವ್ರ ಥರ ಆಗಬೇಕು ಅನಿಸುತ್ತೆ, ಕೊಹ್ಲಿ ಥರ ಆಗಬೇಕು ಅನಿಸುತ್ತೆ. ಬಟ್ ಕೊಹ್ಲಿ ಥರ ಯಾವತ್ತಾರು ಒಬ್ಬನಾದರೂ ಒಬ್ಬಳಾದರೂ ಎಫರ್ಟ್ ಮಾಡಿದ್ದೀರಾ ಅಂದರೆ ಮಾಡಿಲ್ಲ. ಕೊಹ್ಲಿ ಸ್ಟೋರಿ ಹೇಳ್ತೀನಿ, ಒಂದು ಸ್ಮಾಲೆಸ್ಟ್ ಸ್ಟೋರಿ, ಚಿಕ್ಕ ಸ್ಟೋರಿ. ಏನು ಸ್ಟೋರಿ ಅಂದರೆ, ಕೊಹ್ಲಿ ಪ್ರತಿದಿನ ಹೇಳ್ತಾ ಇದ್ದಿದ್ದು 3:30 ಹೇಳ್ತಾ ಇದ್ದಿದ್ದು. ಬೆಳಗ್ಗೆ ಎದ್ದು ರೆಡಿಯಾಗಿ ಬ್ಯಾಗ್ ಹಾಕ್ಕೊಂಡು ಡೆಲ್ಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಮಲ್ಲಿ ಇರ್ತಾ ಇದ್ದಿದ್ದು, ಗೇಟ್ ಓಪನ್ ಮಾಡ್ತಿದ್ದು ಕೊಹ್ಲಿ ಅಟ್ ದ ಏಜ್ ಆಫ್ 8 ಇಯರ್. 8 ವರ್ಷದ ಹುಡುಗ ಗೇಟ್ ತೆಗಿತಾನೆ. 4:30 ಸ್ಟೇಡಿಯಮಲ್ಲಿ ಒಬ್ಬನೇ ವಾರ್ಮ್ ಅಪ್ ಮಾಡ್ತಾನೆ, 5 ಗಂಟೆಗೆ ಎಲ್ಲ ಬರ್ತಿದ್ದಂಗೆ ಪ್ರಾಕ್ಟೀಸ್ ಸ್ಟಾರ್ಟು. 12 ವರ್ಷಕ್ಕೆ ಅವ್ನು ಟೀಮ್ ಪ್ಲೇಯರು, 16 ವರ್ಷಕ್ಕೆ ವರ್ಲ್ಡ್ ಚಾಂಪಿಯನ್, U19 ಒಳಗಡೆ ವರ್ಲ್ಡ್ ಚಾಂಪಿಯನ್ ಆಗ್ತಾನೆ. ಅಟ್ ದ ಏಜ್ ಆಫ್ 35, 35 ವರ್ಷಕ್ಕೆ ಮೊನ್ನೆ T20 ಗೊತ್ತು ರಿಟೈರ್ಡ್ ಮಾಡ್ಕೊಂಡೋಗಿದ್ದಾರೆ. ನಮ್ಮಲ್ಲಿ ಕೆಲವರು 35 ವರ್ಷಕ್ಕೆ ಸರ್ ನಾನು KS ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅಂತೀವಿ. ಕೊಹ್ಲಿ ಇಸ್ ರಿಟೈರ್ಡ್ ನೋ, ನೀವು ಈಗ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಿ. ಎಷ್ಟು ಡಿಫ್ರೆನ್ಸ್ ಲೈಫು. ಅದಕ್ಕೆ ಇವ್ರನ್ನೆಲ್ಲ ನೋಡಬೇಕಾದ್ರೆ ನೀವೇನು ಮೇಲ್ ನೋಡಿಕೊಂಡು, ಅವ್ರಿಗೆ ಚಪ್ಪಾಳೆ ನೋಡಿಕೊಂಡು ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ದೀರಾ, ಎಫರ್ಟ್ ಹೆಂಗಿರುತ್ತೆ ಅಂತ ಅಂದರೆ, ಕೊಹ್ಲಿದು ಅನದರ್ ಸ್ಟೋರಿ ನೀವು ಕೇಳಿರ್ತೀರಿ, ಅದೇನು ಹೊಸ ಸ್ಟೋರಿ ಅಲ್ಲ. ಮ್ಯಾಚ್ ನಡೀತಾ ಇದೆ, ಒಂದಿನ ಒನ್ ಡೇ ಮ್ಯಾಚ್ ನಡೀತು, ರಣಜಿ ಟ್ರೋಫಿ. ಕೊಹ್ಲಿ ಸ್ಕೋರ್ಡ್ 60 ರನ್ಸ್, 60 ರನ್ ಆಗೋಗಿದೆ, 60 ರನ್ ಆಗಿದೆ. ಫೋನ್ ಬರುತ್ತೆ ಅಲ್ಲಿ ಹೊರಗಡೆ, ಯುವರ್ ಫಾದರ್ ಡೈಡ್, ನಿಮ್ಮಪ್ಪ ಸತ್ತೋಗಿದ್ದಾರೆ ಅಂತ. ಅಪ್ಪ ಸತ್ತೋಗಿದ್ದಾರೆ ಅಂತ ಫೋನ್ ಬರುತ್ತೆ ಹೊರಗಡೆ. ನೀವು ವಾಟರ್ ಬ್ರೇಕಲ್ಲಿ ಅಳ್ತಾನೆ, ಮಧ್ಯಾಹ್ನ ಲಂಚ್ ಬ್ರೇಕ್ ಆಗುತ್ತೆ ಅಳ್ತಾನೆ. ಎಲ್ಲರೂ ಸಜೆಸ್ಟ್ ಮಾಡ್ತಾರೆ, ಗೋ, ಹೋಗು,
ಮನೆಗೆ ಹೋಗು, ಅಪ್ಪ ಸತ್ತೋಗಿದ್ದಾರೆ, ಕೆಲಸ ಮಾಡು ಅಂತ. ಆವಾಗ ಅವನು ಬಂದು ಕ್ಯಾಪ್ಟನ್ ಹತ್ರ ಹೇಳ್ತಾನೆ, ಮತ್ತೆ ಕೋಚ್ ಹತ್ರ ಹೇಳ್ತಾನೆ, ಸರ್ ಅಪ್ಪ ಹೋಗ್ಬಿಟ್ಟಿದ್ದಾರೆ, ಮತ್ತೇನು ಬರಲ್ಲ, ಬಟ್ ನಾನಿಲ್ಲಿ ನಿಂತು ಬಿಟ್ಟಿದ್ದೀನಿ, ನನ್ನ ಸೆಂಚುರಿ ಆಗೋ ಚಾನ್ಸ್ ಇದೆ, ಕಂಟಿನ್ಯೂ ಮಾಡಲಾ ಅಂತ. ವಾಟ್ ಈಸ್ ದ ಪವರ್? ಅಪ್ಪ ಸತ್ತಾಗ ನೀವು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿರಿ, ಗೂಗಲ್ ಸರ್ಚ್ ಮಾಡಿರಿ, ವಾಟ್ ಈಸ್ ಸಿಚುಯೇಷನ್ ದಟ್, ಎಷ್ಟು ಚೆನ್ನಾಗಿದೆ ಸ್ಟೋರಿ ಅಂದರೆ. ಅಪ್ಪ ಸತ್ತಾಗ ಇವ್ರಿಗೆ ಗಾಬರಿ ಆಗ್ಬಿಡುತ್ತೆ ಕೋಚ್ಗೆ, ಕ್ಯಾಪ್ಟನ್ಗೆ, ಆಯ್ತು ಮಗನೇ ಕಂಟಿನ್ಯೂ ಮಾಡು ಅಂದರು. ಈ ಗಾಟ್ ಸೆಂಚುರಿ, ಸೆಂಚುರಿ ಆಯಿತು. ನೆಕ್ಸ್ಟ್ ಡೇ ಡೆಲ್ಲಿ ಮಿನಿಸ್ಟರ್ಗಳು, ಬಿ ಸಿ ಸಿ ಐನವ್ರು ಎಲ್ಲರಿಗೂ ಗಾಬರಿ, ಯಾವನು ಅವ್ನು ಮೆಂಟ್ಲ್ ಹುಡುಗ, ಅವನು ಅಪ್ಪ ಸತ್ತಾಗ ನಿಂತ್ಕೊಂಡು ಸೆಂಚುರಿ ಮಾಡ್ತಾನೆ ಪಿಚ್ಚಲ್ಲಿ ಅಂದರೆ ಯಾವ ಥರ ಫೋಕಸ್ ಇದೆ. ಎಲ್ಲರೂ ಅವ್ರ ಮನೆಗೆ ಬಂದು ಕೂತ್ಕೊಂಡಿದ್ದಾರೆ ಅವತ್ತು. ಹಂಗೆ ಬೆಳೆದು ಬಂದಿದ್ದು ಕೊಹ್ಲಿ, ಸುಮ್ಮ ಸುಮ್ಮನೆ ಬೆಳೆದಿದ್ದಲ್ಲ, ಆ ಮಟ್ಟದ ಎಫರ್ಟ್ ಬೇಕು. ನಿಮಗೇನು ಗೊತ್ತಿರುತ್ತೆ ಅಂದರೆ ಹಿಂಗೆ ಗೊತ್ತಿರತ್ತೆ, ಮೇಲ್ಗಡೆ ಇದೆಯಲ್ಲ ತುದಿ, ಇದು ಐಸ್ಬರ್ಗ್ ಇಂಪ್ರೆಷನ್ ಅಂತ ಕರಿತೀವಿ. ಮೇಲ್ಗಡೆ ಕಾಣ್ತಾ ಇರ್ತಾರೆ ಇಷ್ಟು 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 ಕಾಣ್ತಾ ಇರ್ತಾರೆ ಗೆದ್ದಿದ್ದೋರೆ ಅಂತ, ಅದ್ರ ಕೆಳಗಡೆ ಇಷ್ಟು ಎಫರ್ಟ್ ಇರುತ್ತೆ. ಇಷ್ಟು ಎಫರ್ಟ್ ಅಂದರೆ ಡೆಡಿಕೇಷನ್, ಆ ಕೆಲಸ ಮಾಡ್ತಾ ಇರ್ತಾರೆ. ನಂಬರ್ ಟು ಹಾರ್ಡ್ ವರ್ಕ್, ಗುಡ್ ಹ್ಯಾಬಿಟ್ಸ್, ಡಿಸಪಾಯಿಂಟ್ಮೆಂಟ್, ಸ್ಯಾಕ್ರಿಫೈಸ್, ಫೇಲ್ಯೂರ್, ಪರ್ಸಿಸ್ಟೆನ್ಸ್, ಎಲ್ಲ ಕಷ್ಟ ಪಟ್ಕೊಂಡು ಪಟ್ಕೊಂಡು ಪಟ್ಕೊಂಡೇ ಅಲ್ಲಿಗೆ ಬರೋದು. ನಾವು ಟುಡೇ ಡಾಕ್ಟರ್ ಹೇಳಿದ್ರು, ನಾನೀಗ ಎಮ್ ಡಿ ಏಮ್ಸಲ್ಲಿ ಮುಗಿಸ್ಕೊಂಬಂದಿದ್ದೀನಿ, ಇಲ್ಲಿ ದೊಡ್ಡ ಹಾಸ್ಪಿಟ್ಲ್ ಇದೆ ಹಾಗೆ, ಅದ್ರ ಹಿಂದೆ ಎಷ್ಟು ಕಷ್ಟಪಟ್ಟಿದ್ದ ದಾರಿ ಇತ್ತು ಅಂದರೆ ಈ ಕೆಳಗಡೆ ಮುಳುಗಿರುತ್ತಲ್ಲ ಅದು. ನೀವು ಅದನ್ನು ಅರ್ಥ ಮಾಡ್ಕೋಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಅದು ಬೇಕು. ಈಗ ನೀವು ಯಾವ ಸ್ಟೇಜಲ್ಲಿ ಇದ್ದೀರಾ? ಯಾವ ಸ್ಟೇಜ್ ಇದ್ದೀರಾ? ಕೆಳಗಡೆ ಇದ್ದೀರಾ. ಬಟ್ ನೀವೇನು ಟ್ರೈ ಮಾಡ್ತಾ ಇದ್ದೀರಾ? ಮೇಲ್ಗಡೆ ಇರ್ತಾರ ಟ್ರೈ ಮಾಡ್ತಾ ಇದ್ದೀರಾ? ಏನು ಮೇಲ್ಗಡೆ ಇರ್ತಾರ? ಕಾಲೇಜ್ ಡೇ ಇದೆ, ಕಲ್ಲರ್ 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 ಡ್ರೆಸ್ಸು, ಅದಕ್ಕೊಂದು 20 ಮೇಕಪ್ಪು, ಅದಕ್ಕೊಂದು ಸೆಲ್ಫಿ. ಎಲ್ಲಿಗೆ ಹೋಗ್ಬೇಕಾ ಸೆಲ್ಫಿ? ಇನ್ಸ್ಟಾಗ್ರಾಮ್ಗೆ ಹೋಗ್ಬೇಕು. ನೋಡಿರಿ ಎಷ್ಟು ಕರೆಕ್ಟಾಗಿ ಹೇಳ್ದೀರಾ. ಆಲ್ರೆಡಿ ಪಾಪ್ಯುಲಾರಿಟಿ, ಆಲ್ರೆಡಿ ರಿಚ್ನೆಸ್ಸು, ಆಲ್ರೆಡಿ ಅಧಿಕಾರ ಬೇಕು. ಸರ್ ರೋಡಲ್ಲಿ ನನಗೆ ಪೊಲೀಸ್ನವ್ರು ಹಿಡಿತಾರೆ ಸರ್ ಅಂತ, ಪೊಲೀಸ್ನವ್ರು ಹಿಡಿಯೋದ್ರ ಬಗ್ಗೆ ಅಬ್ಜೆಕ್ಷನ್. ಈಗ ನಾನು ಹೋದರೆ ರೋಡ್ನಲ್ಲಿ ಪೊಲೀಸ್ನವ್ರು ಹಿಡಿಯಲ್ಲ, ಬಿಕಾಸ್ ಎಲ್ಲ ಇದೆ, ನಂತರ ಡಿ ಎಲ್ ಇದೆ, ಎಲ್ಲ ಇದೆ. ಬಟ್ ಅಲ್ಲೋಗಿ ಕಾರ್ ಅವ್ರು ನಿಲ್ಲಿಸು ಅಂತ ನಿಲ್ಲಿಸಿದ ಕೂಡ ಹಿಂಗೆ ಬಂದು, ಏಯ್ ಮಂಜುನಾಥ್ ಸರ್ ನಮಸ್ಕಾರ, ಇಡೀ ಕರ್ನಾಟಕದಲ್ಲಿ ನೋ ಪೊಲೀಸ್ಮನ್ ಸ್ಟಾಪ್ಡ್ ಮೀ ಬಿಕಾಸ್ ಎವರಿ ಪೊಲೀಸ್ಮನ್ ನೋನ್ ಟು ಮೀ. ಅಂದರೆ ಅದು ಬೇಕು. ನೀವೇನಂದರೆ ಈಗಲೇ ಪೊಲೀಸ್ನವ್ರು ಹಿಡಿಬಾರ್ದು ಅಂದ್ಕೊಳ್ಳೋ ಬದಲು ಯು ಗೆಟ್ ದ ಪವರ್. ಮೇಡಮ್ ಥರ ಐ ಪಿ ಎಸ್ ಆಗಿಬರ್ರಿ. ಬಳ್ಳಾರಿಯಲ್ಲಿ ಯಾವ ಪೊಲೀಸ್ನವ್ರು ನಿಮಗೆ ಹಿಡಿತಾರೆ? ಯಾರು ಹಿಡಿಯಲ್ಲ. ಈಗ ಈ ಸ್ಟೇಜಲ್ಲಿ ಇದ್ಕೊಂಡು ಅದನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಈ ಸ್ಟೇಜಲ್ಲಿ ಇದನ್ನೆಲ್ಲ ಅನುಭವಿಸ್ಬೇಕು. ಇನ್ನು 10 ವರ್ಷ ಬಿಟ್ಟು ಇದೇ ಸ್ಟೇಜಿಗೆ ಬರಬೇಕು, ನಾನು ಹಿಂಗಿದ್ದೆ ಹಿಂಗಾದೆ ಹೇಳಂಗಿರ್ಬೇಕು. ಅದು ನಿಮಗೆ ನಾಲೆಡ್ಜ್ ಇರಬೇಕು.